ಸರ್, ಪಿ ಎಚ್ ಡಿ ಕರ್ನಾಟಕ ರಾಜ್ಯದಂಥ ಇರ್ತಕ್ಕಂಥ ಪಿ ಎಚ್ ಡಿ ವಿದ್ಯಾರ್ಥಿಗಳು ಬಂದಿದ್ದೀವಿ ಇಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಕಾರಣ ಏನು ಅಂತ ಅಂದರೆ, ಪ್ರತಿಯೊಬ್ಬ ಪಿ ಎಚ್ ಡಿ ವಿದ್ಯಾರ್ಥಿಗಳು ಹಿಂದುಳಿದ ವರ್ಗಕ್ಕೆ ಒ ಬಿ ಸಿ ಅವರಿಗೆ ವಿದ್ಯಾಸಿರಿ ಅಂತ ಫೆಲೋಶಿಪ್ ಕೊಡ್ತಾಯಿದ್ರು ದಿವಂಗತ ದೇವರಾಜ ಅರಸ್ ಅವರ ನೆನಪಿನಾರ್ಥವಾಗಿ. ಬಟ್ ಅದು ಅಫ್ಕೋರ್ಸ್ ಇವಾಗ ಏನಾಗಿದೆ ಅಂತಂದರೆ, 2019 ಡಿಸೆಂಬರಿಂದ ಯಾವುದೇ ರೀತಿಯಾದಂಥ ವಿದ್ಯಾಸಿರಿ ಫೆಲೋಶಿಪ್ಪು ಅಲೋಕೇಟ್ ಆಗಿಲ್ಲ ಯಾರಿಗೂ, ಒ ಬಿ ಸಿ ವಿದ್ಯಾರ್ಥಿಗಳಿಗೆ ಬಂದಿಲ್ಲ. ಡಿಸೆಂಬರ್ 2019 ಇವಾಗ ಟಿಲ್ ಜನವರಿ ಫೆಬ್ರವರಿ 2021ವರೆಗೂ ಬಂದಿರಲ್ಲ. ಸೊ ಈ ಕಾರಣ ಏನು ಕೇಳ್ತಾ ಇದ್ದೀವಿ ಅಂತಂದರೆ, ಈ ಫೆಲೋಶಿಪ್ ಅನ್ನೋದು ಬರೋದು ಆರ್ಥಿಕವಾಗಿ ಹಿಂದುಳಿದಕ್ಕಂಥ ಒ ಬಿ ಸಿ ವಿದ್ಯಾರ್ಥಿಗಳಿಗೆ ಅಷ್ಟೇ ಬರುತ್ತಿತ್ತು. ಸೊ ಎಲ್ಲರೂ ನಾವು ಇದೇ ಫೆಲೋಶಿಪ್ ಮೇಲೆ ಡಿಪೆಂಡ್ ಆಗಿದ್ದೀವಿ ಪಿ ಎಚ್ ಡಿ ವಿದ್ಯಾರ್ಥಿಗಳು. ಇವಾಗ ಏನಾಗ್ತಿದೆ ಅಂದರೆ, ನಾವು ಪ್ರತಿಯೊಂದಕ್ಕೂ ಮೆಸ್ ಬಿಲ್ ಕೊಡ್ರಿ, ಕಾಲೇಜ್ ಬಿಲ್ ಕೊಡ್ರಿ, ಫೀಸ್ ಕೊಡ್ರಿ, ಬುಕ್ಸು ಫೀಸ್ ಕೊಡ್ರಿ ಅಂತ ಹೇಳ್ಬಿಟ್ಟು ಮನೆಗೆ ಫೋನ್ ಮಾಡಿ ಕೇಳ್ತಾ ಇದ್ದಾರೆ ಅವರು. ನೀವು ಈ ಥರ ಕೇಳೋದಾದರೆ ಸುಮ್ಮನೆ ಪಿ ಎಚ್ ಡಿನೇ ಬಿಟ್ಬಿಡಪ್ಪ, ನಮ್ಮ ಮೇಲೆ ಏನಕ್ಕೆ ತಲೆಭಾರ ಹೊರಿಸ್ತಾ ಇದ್ದೀರಾ ಅನ್ನೋ ಥರ ಆಗ್ತಾ ಇದೆ. ಸೊ ಈ ಒಂದು ಇದನ್ನ ಇಟ್ಕೊಂಡು ನಾವು ಇಷ್ಟು ವರ್ಷ ಆದರೂ ನಮಗೆ ಅಮೌಂಟ್ ರಿಲೀಸ್ ಮಾಡಿಲ್ಲ ಅನ್ನೋದನ್ನ ಇಟ್ಕೊಂಡು ಇಲ್ಲಿ ಬಂದು ಪ್ರತಿಭಟನೆಗೆ ಬಂದು ತುಂಬಿಕೊಂಡಿದ್ದೀವಿ. ಅಟ್ಲೀಸ್ಟ್ ನೀವು 2019 ಡಿಸೆಂಬರಿಂದ ಇಲ್ಲಿವರೆಗೂ ಏನು ಕೊಡಬೇಕಾಗಿತ್ತು ವಿದ್ಯಾಸಿರಿ ಅಮೌಂಟು, ಇಮಿಡಿಯೇಟ್ಲಿ ಅದನ್ನ ಜಾರಿಗೆ ತಳಿಸಿದ್ರೆ ತುಂಬ ವಿದ್ಯಾರ್ಥಿಗಳು ಅದು ಉಪಯೋಗ ಆಗುತ್ತೆ. ಎಷ್ಟೊಂದು ಜನ ಇದೇ ಕಾರಣಕ್ಕೆ ಪಿ ಎಚ್ ಡಿ ಬಿಟ್ಟು ಹೋಗಬೇಕಾಗುತ್ತೆ ಅನ್ನೋ ಪರಿಸ್ಥಿತಿ ಎಲ್ಲ ಬಂದಿದೆ. ಸೊ ಪಿ ಎಚ್ ಡಿ ಅವರು ರಿಸರ್ಚ್ ಮಾಡಿಕೊಂಡು ಕಾಲೇಜಲ್ಲಿ ಲಾಭಗಳಲ್ಲಿ ಇರಬೇಕಾಗಿರೋದು, ಇವತ್ತು ರೋಡ್ಗೆ ಬಂದು ಕುಂದ್ಕೊಂಡಿದ್ದೀವಿ ಅಂದರೆ ಅದು ಎಂಥ ಸಿಚುಯೇಷನ್ ಬಂದಿದೆ ಅಂತ ದಯವಿಟ್ಟು ನೀವೇ ಅರ್ಥ ಮಾಡಿಕೊಂಡು ಇದನ್ನು ನಾವು ಸರ್ಕಾರಕ್ಕೆ ಇದನ್ನೇ ಬೇಡಿಕೆ ಇಡ್ತಾ ಇದ್ದೀವಿ ಒ ಬಿ ಸಿ ವಿಭಾಗಕ್ಕೆ, ದಯವಿಟ್ಟು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಇದನ್ನ ಅಮೌಂಟ್ನ ರಿಲೀಸ್ ಮಾಡಿರಿ. ಮತ್ತು ಹೊಸದಾಗಿ ಏನು ಫ್ರೆಷರ್ಸ್ದು ಒ ಬಿ ಸಿ ವಿದ್ಯಾಸಿರಿ ಯೋಜನೆ ಅಪ್ಲಿಕೇಶನ್ ಬಿಡ್ತು ಅದನ್ನು ಬಿಡ್ರಿ, ಮತ್ತು ರಿನ್ಯೂವಲ್ ಅಪ್ಲಿಕೇಶನ್ಸ್ ಅಂತ ಬಿಡ್ಬೇಕು ಅದನ್ನು ಬಿಡ್ರಿ, ಅದ್ರ ಜೊತೆಗೆ 1000 ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಸ್ಯಾಂಕ್ಷನ್ ಮಾಡಿರಿ. ನಾವು ಇಲ್ಲಿಗೆ ಒ ಬಿ ಸಿ ವಿಭಾಗದ ಮಂತ್ರಿಗಳಾಗಿರ್ತಕ್ಕಂಥ ಕೋಟಾ ಶ್ರೀನಿವಾಸ ಪೂಜಾರಿ ಸರ್ ಬಂದು ಇದಕ್ಕೆ ನಮಗೊಂದು ಕನ್ಸೆಂಟ್ ಅನ್ನೋದು ಕೊಟ್ಟು ಹೇಳೋವರೆಗೂ ವಿದ್ಯಾರ್ಥಿಗಳು ಯಾರೂ ಇಲ್ಲಿಂದ ಮೂವ್ ಆಗಲ್ಲ. ಸೊ ಅದು ಈಗ ಅನಿರ್ದಿಷ್ಟವಾದಿ ಅಂತ ಹೇಳ್ಬಿಟ್ಟೆ ನಾವು ಡಿಸೈಡ್ ಮಾಡ್ಕೊಂಡಿದ್ವಿ. ಯಾಕಂದರೆ ಇವಾಗ ನಾವು ಅಲ್ಲಿ ಕಂಪ್ಲೀಟ್ ಮಾಡ್ಕೋಬೇಕು ಪಿ ಎಚ್ ಡಿ ಅಂತಂದರೆ ಈ ವಿದ್ಯಾಸಿರಿ ಮೇಲೆ ನಾವು ಕಂಪ್ಲೀಟ್ಲಿ ಡಿಪೆಂಡ್ ಆಗಿರೋದ್ರಿಂದ ಇನ್ನ ನಾವು ರಿಕ್ವೆಸ್ಟ್ ಮುಂದೆ ಇಡ್ತಾ ಇದ್ದೀವಿ. ತಮ್ಮ ಹೆಸರು? ನಂದನ್ ಸರ್, ಪಿ ಎಚ್ ಡಿ ವಿದ್ಯಾರ್ಥಿ, ಕೃಷಿ ವಿಶ್ವವಿದ್ಯಾನಿಲಯ, ಬೆಂಗಳೂರು.